ख्यातनट निर्देशक काशीनाथ तम सिनिमा निर्देशन सिनिमागळिंदले जनमन गेद्दिद्दारे पुत्र अभिमन्यु काशीनाथ सह सालु सालु सिनिमागळल्लि बिजी आगिद्दारे पयण यावुदो दारी सिनिमा बिडुगडेय हंतदल्लिदे इदर नडुवेये होस सिनिमावन्न कूड होप्पिकोंडिद्दारे आ चित्रक्के अभिमन्यु सन् आफ् काशीनाथ एंब शीर्षिकेयन्न कूड इडलागिदे निर्देशक राजमुरळि अप्पन जानर इट्कोंडु ईगिन कालद हुडुगरिगे सिनिमा माडिदरे हेगिरुत्ते अदन्न निम्मन्न इट्कोंडु प्लान् माड्कोंडिद्दीनि सर् अंत हेळिदरंते अप्प इद्दाग ननगे बर्ता इद्द आफर् कूड इंतद्दे अप्प डैरेक्षन् माड्बेकु नानु आक्टिंग् माड्बेकु अनंतन अवतार पार्ट् 2 माड्बेकु अनुभव पार्ट् 2 माड्बेकु इदे तर हेच्चु बर्ता इत्तु ननगे आफर् अप्पनिगू आ क्यारेक्टर् ननगे सूट् आगल्ल अंत अनिस्ता इत्तु ननगू कूड अदन्न माड्तेने अन्नो कान्फिडेन्स् कूड इरलिल्ल अंत अभिमन्यु हेळिद्दारे सन् आफ् काशीनाथ सिनिमा टैटल् रिजिस्टर् माडोण अंत अभिमन्यु अवरु ओदाग यारो आग्ले आ ओंदु सिनिमा टैटल् अन्न रिजिस्टर् माड्बिट्टिद्रु एल्लरू हेळ्तारे काशीनाथ् मगनिगे सन् आफ् काशीनाथ् सिग्लिल्ल अंतारे निर्देशकरु टैटल् इल्ल सर् यारो ईगाग्ले रिजिस्टर् माड्सिद्दारे ಸುಮ್ಮನೆ ಏನೋ ಸೇರಿಸೋದಕ್ಕೆ ಆಗಲ್ಲ ಅಂತ ಕೂಡ ಹೇಳಿದ್ರು ಆಮೇಲೆ ಅವರೇ ಯೋಚನೆ ಮಾಡಿ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತ ಹೇಳಿದ್ರು ಅಂತ ಅಭಿಮನ್ಯು ಹೇಳಿದ್ದಾರೆ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಚಿತ್ರದ ಮೂಲಕ ರಾಜ್ ಕಾಮಿಡಿ ಡ್ರಾಮಾ ಕಥೆ ಹೇಳೋದಿಕ್ಕೆ ಹೊರಟಿದ್ದಾರೆ ರಾಜಮುರಳಿ ಅವರು ಅಕ್ಟೋಬರ್ 12 ರಂದು ಈ ಚಿತ್ರದ ಮುಹೂರ್ತ ನೆರವೇರಿದೆ ಬೆಂಗಳೂರಿನ ಸಹಕಾರ ನಗರದ ಚೇರ್ಮನ್ ಕ್ಲಬ್ ನಲ್ಲಿ ನಡೆದ ಮುಹೂರ್ತಕ್ಕೆ ವಿಶೇಷ ಅತಿಥಿಯಾಗಿ ನಟ ಕೋಮಲ್ ಕುಮಾರ್ ಆಗಮಿಸಿದ್ರು ಅಭಿಮನ್ಯು ಹೊಸ ಚಿತ್ರಕ್ಕೆ ಕೋಮಲ್ ಕ್ಲಾಪ್ ಮಾಡಿ ಶುಭ ಹಾರೈಸಿದ್ದಾರೆ ನಾನು ಇಂಡಸ್ಟ್ರಿಗೆ ಬಂದು 32 ವರ್ಷ ಆಯ್ತು ಕ್ಲಾಪ್ ಮಾಡಿದ್ದು ಇದೇ ಮೊದಲು ಸಿನಿಮಾ ಚೆನ್ನಾಗಿ ಆಗಬೇಕು ಯಾರು ಕ್ಲಾಪ್ ಹೊಡೆದಿದ್ದು ಅಂತ ಆಗಬಾರದು ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ ನಮ್ಮ ತಂದೆ ಇದ್ದಿದ್ರೆ ಸಪೋರ್ಟ್ ಮಾಡ್ತಾ ಇದ್ದರು ಎಂದು ಅಭಿಮನ್ಯು ಕೇಳ್ಕೊಂಡಿದ್ರಂತೆ ನನಗೆ ಅದು ಬಹಳ ಕನೆಕ್ಟ್ ಆಯ್ತು ಡೋಂಟ್ ವರಿ ದೇವರು ಇದ್ದಾನೆ ಯಾವತ್ತೂ ಮೆಟ್ಟಿಲನ್ನ ನೋಡ್ತಾ ನಿಲ್ಲಬಾರದು ಹತ್ತಿ ಪ್ರಯತ್ನ ಪಡಬೇಕು ನಿಮಗೆ ಒಳ್ಳೆದಾಗುತ್ತೆ ಪ್ರಯತ್ನ ಪಡ್ತಾ ಇರಿ ಯಾರಿಗೂ ದಿಢೀರ್ ಎಂದು ಯಶಸ್ಸು ಸಿಗಲ್ಲ ನಿಮಗೋಸ್ಕರ ನಾನು ಬಂದೆ ತಂಡಕ್ಕೆ ಒಳ್ಳೆದಾಗಲಿ ಅಂತ ಕೋಮಲ್ ಅವರು ಹೇಳಿದ್ದಾರೆ ಇನ್ನು ಅಭಿಮನ್ಯು ಸನ್ ಆಫ್ ಕಾಶಿನಾ ಚಿತ್ರದ ಶೂಟಿಂಗ್ ಶುಭಾರಂಭವಾಗಲಿದೆ ನವೆಂಬರ್ ತಿಂಗಳಿಂದ ಚಿಕ್ಕಮಗಳೂರು ಮೈಸೂರು ಹೈದರಾಬಾದ್ ಭಾಗದಲ್ಲಿ ಚಿತ್ರೀಕರಣ ನಡೆಸಲು ಚಿತ್ರತಂಡ ಈಗಾಗಲೇ ಯೋಜನೆಯನ್ನು ಕೂಡ ಹಾಕೊಂಡಿದೆ ಏನೇ ಆಗಲಿ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅವರಿಗೆ ಚಿತ್ರರಂಗದಲ್ಲಿ ಒಳ್ಳೆ ಯಶಸ್ಸು ಸಿಗಲಿ ಅನ್ನೋದು ಅಭಿಮಾನಿಗಳ ಆರೈಕೆ